ಕಳೆದ ವರ್ಷ ಉತ್ತರಾಖಂಡ ಸರ್ಕಾರ ಉತ್ತರಾಖಂಡ ಸರ್ಕಾರ ಪರವಾನಗಿಯನ್ನು ರದ್ದುಪಡಿಸಿದಂತಹ ಹದಿನಾಲ್ಕು ಉತ್ಪನ್ನಗಳ ಮಾರಾಟವನ್ನು ನಮ್ಮ ಸಂಸ್ಥೆಯು ಸ್ಥಗಿತಗೊಳಿಸಿದೆ ಅಂತ ಪತಂಜಲಿ ಆಯುರ್ವೇದ ಲಿಮಿಟೆಡ್ ಈಗ ಸುಪ್ರೀಂ ಕೋರ್ಟ್ಗೆ ತಿಳಿಸಿದೆ ಕಂಪನಿಯು ಕೋರ್ಟ್ಗೆ ಸಲ್ಲಿಸಿರುವಂತಹ ಅಫಿಡವಿಟ್ನಲ್ಲಿ ಈ ಮಾಹಿತಿಯನ್ನು ನೀಡಿದೆ ಐವತ್ತ ಆರು ಫ್ರಾಂಚೈಸಿ ಸ್ಟೋರ್ಗಳಿಗೆ ಈ ಉತ್ಪನ್ನಗಳನ್ನು ಮಾರಾಟ ಮಾಡದಂತೆ ಸುಪ್ರೀಂ ಕೋರ್ಟೇ ನಿರ್ದೇಶನವನ್ನು ಮಾಡಿತ್ತು ಇನ್ನು ಉತ್ಪನ್ನಗಳ ಕುರಿತು ಜಾಹೀರಾತುಗಳನ್ನು ಹಿಂತೆಗೆದುಕೊಳ್ಳುವಂತೆ ಸೂಚನೆ ಕೂಡ ನೀಡಲಾಗಿದೆ ಅಂತ ಈಗ ಆಲ್ರೆಡಿ ಹೇಳಿದೆ ಅಲೋಪತಿ ಚಿಕಿತ್ಸಾ ಪದ್ಧತಿ ವಿರುದ್ಧ ಪತಂಜಲಿ ಆಯುರ್ವೇದ ಸಂಸ್ಥೆಯು ಅಪಪ್ರಚಾರವನ್ನು ನಡೆಸ್ತಾ ಇದೆ ಅಂತ ಆರೋಪಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪತಂಜಲಿ ವಿರುದ್ಧ ಅರ್ಜಿಯನ್ನು ಸಲ್ಲಿಸಿದೆ ಈ ಅರ್ಜಿ ವಿಚಾರಣೆ ಸಂಬಂಧ ಪತಂಜಲಿ ಸಂಸ್ಥೆಯು ಈಗ ಒಂದು ಕಡೆ ಪತಂಜಲಿಯ ಹಲವಾರು ಪ್ರಾಡಕ್ಟ್ಗಳು ಕೂಡ ಅದನ್ನು ಸೇಲ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟೇ ತಾಕೀತನ್ನು ಮಾಡಿತ್ತು ಯಾಕಂದರೆ ಒಂದಿಷ್ಟು ದೇಸಿ ಪ್ರಾಡಕ್ಟ್ಗಳು ಅಂತ ಪ್ರಚಲಿತಕ್ಕೆ ಬಂದಿದೆ ಪತಂಜಲಿ ಪ್ರಾಡಕ್ಟ್ಗಳು ಕೂಡ ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ ಬಳಸಲ್ಲ ನಾವು ಅಂತ ಆದರೆ ಅದೆಷ್ಟೋ ಪ್ರಾಡಕ್ಟ್ಗಳು ಈಗ ಇದು ಬಳಸಲಿಕ್ಕೆ ಸೂಕ್ತ ಅಲ್ಲ ಇದನ್ನು ಬಳಸಬಾರ್ದು ಅಂತ ಸುಪ್ರೀಂ ಕೋರ್ಟೇ ತಡೆ ಆಜ್ಞೆಯನ್ನು ತಂದಿತ್ತು ಹಾಗಾಗಿ ಇನ್ನೊಂದು ಕಡೆ ಯಾ ಎಲ್ಲ ಸೇಲ್ ಮಾಡ್ತಾರೆ ಆ ಮೆಡಿಷನ್ಗಳು ಸೇಲ್ ಮಾಡಲಿಕ್ಕೆ ಇವರಿಗೆ ಪರ್ಮಿಷನ್ ಇಲ್ಲ ಪತಾಂಜಲಿಯವರಿಗೆ ಅನ್ನುವಂತಹ ಒಂದಿಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ವು ಹಾಗಾಗಿ ಮುಖ್ಯವಾಗಿ ಉತ್ತರಾಖಂಡ್ ಸರ್ಕಾರ ಪರವಾನಗಿಯನ್ನು ಏನು ರದ್ದುಪಡಿಸಿತ್ತಲ್ಲ ಪತಂಜಲಿಯ ಸುಮಾರು ಹದಿನಾಲ್ಕು ಉತ್ಪನ್ನ ಇನ್ನು ಮುಂದೆ ಸಿಗಲ್ಲ ಯಾಕಂದರೆ ಅದು ಬಳಸಲಿಕ್ಕೆ ಯೋಗ್ಯ ಅಲ್ಲ ಯಾಕಂದರೆ ಈಗ ಅದನ್ನು ಪರಿಷ್ಕರಣೆ ಮಾಡ್ತಾರೆ ಯಾವುದು ಬಳಸಬೇಕು ಯಾವುದು ಬಳಸಬಾರ್ದು ಅಂತ